ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮೆಲ್ಲರ ಹತ್ರನೂ ಹಳೇ ಲೆಗ್ಗಿನ್ಸ್ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಂತೂ ತುಂಬಾ ಉಪಯುಕ್ತವಾಗಿದೆ. ಮೊದಲಿಗೆ ಹಳೇದಾದ ಲೆಗ್ಗಿನ್ಸ್ನ ಒಂದು ಕಾಲಿನ ಭಾಗವನ್ನು ಈ ರೀತಿ ಕಟ್ ಮಾಡಿ ತೆಗೆದುಕೊಳ್ಳಿ. ಈಗ ನಮಗಿದಕ್ಕೆ ಇಷ್ಟು ಮಾತ್ರ ಸಾಕು, ಉಳಿದಿದ್ದು ಇನ್ನೇನಾದರೂ ಮಾಡೋದಕ್ಕೆ ಬರುತ್ತೆ, ತೆಗೆದಿಡಿ. ಈಗ ಇದನ್ನು ಒಂದು ಎಡ್ಜ್ ಕಡೆಯಿಂದ ಈ ರೀತಿಯಾಗಿ ಕಟ್ ಮಾಡ್ತಾ ಬನ್ನಿ. ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಒಂದು ಸೈಡ್ನಲ್ಲಿ ಅದು ಜಾಯಿಂಟ್ ಆಗಿರಬೇಕು. ನೋಡಿ, ಒಂದು ಸೈಡ್ ಈ ತರಹ ಕಟ್ ಮಾಡಿಕೊಂಡು ನಂತರ ಎರಡೆರಡು ಇಂಚು ದೂರಕ್ಕೆ ಕಟ್ ಮಾಡ್ತಾ ಹೋಗಬೇಕು. ಕಸಿಗಳ ರೀತಿ ಅದು ಬರುತ್ತೆ. ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಟ್ ಮಾಡೋದು ಅಂತ. ನೋಡಿ, ಈಗ ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಮೇಲೆ ಇಷ್ಟು ಜಾಗ ಇರಬೇಕು. ಎರಡು ಇಂಚಿನಷ್ಟು ಜಾಗ ಬಿಟ್ಟುಬಿಟ್ಟು ಉಳಿದಿದ್ದನ್ನು ಕಟ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಹಳೆ ಲೆಗ್ಗಿನ್ಸ್ ಆಗಿರಬಹುದು, ಹಳೆ ಬನಿಯನ್, ಹಳೆ ನೈಟಿ, ಹೀಗೆ ಹಳೆಯದಾದ ಬಟ್ಟೆಗಳನ್ನು ಹೇಗೆ ಮತ್ತೆ ಉಪಯೋಗಿಸ್ಬಹುದು ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ, ನೀವು ನೋಡಿರಬಹುದು. ಅದರಲ್ಲಿ ಯಾವುದಾದ್ರೂ ನೋಡಿಲ್ಲ ಅಂದರೆ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದರಲ್ಲಿ ನೋಡಿ, ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ. ಇದು ನೋಡಿ, ಇಲ್ಲಿವರೆಗೂ ಅಗಲ ಕಮ್ಮಿ ಇತ್ತು, ಈಗ ಜಾಸ್ತಿ ಆಗ್ತಾ ಇದೆ. ಪರವಾಗಿಲ್ಲ, ಹಾಗಂತ ಈಕ್ವಲ್ಲಾಗಿ ಮಾಡ್ಕೋಬೇಕಂತೇನಿಲ್ಲ, ಹೆಚ್ಚು ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ. ನೋಡಿ, ಈಗಿದು ಪೂರ್ತಿಯಾಗಿ ಕಟ್ ಮಾಡಿ ಆಯಿತು. ಈ ತರಹ ಅವುಗಳನ್ನು ಸ್ವಲ್ಪ ಜಗ್ಗಿ ಎಳ್ಕೊಳ್ಳಿ. ಇದೀಗ ರೆಡಿ ಇದೆ, ಸೈಡಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಈಗ ಒಂದು ಮುರಿದೋಗಿರೋಂತಹ ಹ್ಯಾಂಗರ್ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಈ ತರಹ ಮುರಿದೋಗಿರೋ ಹ್ಯಾಂಗರ್ ಇದ್ದರೆ ಸರಿ, ಇಲ್ಲ ಅಂದರೆ ಯಾವುದಾದ್ರೂ ಬಿದಿರಿನ ಕಡ್ಡಿ, ಕೋಲು ಈ ಥರದ್ದು ಕೂಡ ಉಪಯೋಗಿಸ್ಬಹುದು. ಇದು ಒಂದು ಸೈಡ್ ಮುರಿದಿತ್ತಲ್ವಾ, ಇದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಉದ್ದಕ್ಕೆ ಕೋಲ್ ಥರ ಇರೋ ಭಾಗ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಈಗ ನೋಡಿ, ಒಂದು ಸೈಡ್ ಬೆಂಡ್ ಆಗಿದೆ ಅಲ್ವಾ, ಆ ಭಾಗಕ್ಕೆ ಲೆಗ್ಗಿನ್ಸ್ನ ಕಟ್ ಮಾಡಿರೋದನ್ನು ಕಟ್ತಾ ಇದ್ದೀನಿ. ಇದನ್ನಿಲ್ಲಿ ಕಟ್ಟೋದಕ್ಕೆ ಲೆಗ್ಗಿನ್ಸ್ನ ಒಂದು ಪೀಸ್ನ ಬಳಸಬಹುದು, ಅಥವಾ ನಾವು ಕಟ್ ಮಾಡಿಕೊಂಡಿರುವಂತಹ ಕಸಿಗಳನ್ನೇ ಕೂಡ ಬಳಸಿ ಹ್ಯಾಂಗರ್ಗೆ ಕಟ್ಟಬಹುದು. ನೋಡಿ, ಹೀಗೆ ಟೈಟಾಗಿ ಗಂಟು ಹಾಕಿ ನಂತರ ಈಗಿದನ್ನು ಈ ರೀತಿಯಾಗಿ ಸುತ್ತಾ ಹೋಗಿ. ನೋಡಿ, ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಸುತ್ತಬೇಕು ಅಂತ. ಇದನ್ನು ಮಾಡೋದಕ್ಕೆ ತುಂಬ ಏನು ಟೈಮ್ ಹಿಡಿಯೋದಿಲ್ಲ, 5-10 ನಿಮಿಷದಲ್ಲಿ ರೆಡಿಯಾಗಿಬಿಡತ್ತೆ. ಇದನ್ನು ನೀವು ಏನಕ್ಕೆ ಉಪಯೋಗಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ಶೆಲ್ಫ್ಗಳಲ್ಲಿ ಧೂಳು ತೆಗೆಯೋದಕ್ಕೆ, ಟಿವಿ ಸ್ಟ್ಯಾಂಡ್, ರ್ಯಾಕ್ ಈ ರೀತಿ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಬಹುದು. ನೋಡಿ, ಎಲ್ಲವನ್ನು ಪೂರ್ತಿಯಾಗಿ ಸುತ್ತಿದ ನಂತರ ಕೊನೆಯಲ್ಲಿ ಇನ್ನೊಂದು ಪೀಸ್ ಬಟ್ಟೆಯಿಂದ ಟೈಟಾಗಿ ಕಟ್ಟಿಬಿಡಿ. ಈ ಹ್ಯಾಂಗರ್ ಎಡ್ಜ್ನಲ್ಲಿ ಈ ರೀತಿ ಬೆಂಡ್ ಆಗಿರೋದು ಬೇಡ ಅಂದರೆ ಕಟ್ ಮಾಡಿ ಸ್ಟ್ರೇಟ್ ಮಾಡ್ಕೋಬಹುದು. ಆದರೆ ಹಾಗೆ ಇದ್ದರೂ ಏನು ತೊಂದರೆ ಇಲ್ಲ, ನೇತಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ರೆಡಿ ಆಯಿತು. ಇದನ್ನೊಂದು ಸ್ವಲ್ಪ ಬಟ್ಟೆನ ಮುಂದಕ್ಕೆ ಪುಷ್ ಮಾಡಿ, ಆಗ ಒಂದು ಕಡೆಗೆ ಥಿಕ್ನೆಸ್ ಬರುತ್ತೆ. ಈ ಐಡಿಯಾ ಚೆನ್ನಾಗಿದೆ ಅಲ್ವಾ? ನೋಡಿ, ಇನ್ನು ಧೂಳು ತೆಗೆಯೋದಕ್ಕೆ ಅಂತ ನೀವು ಅಂಗಡಿಯಿಂದ ಏನು ತರೋದೇ ಬೇಡ, ಮನೆಯಲ್ಲೇ ಒಂದು ಈ ತರಹ ರೆಡಿ ಮಾಡ್ಕೋಬಹುದು. ಶೆಲ್ಫ್ ಆಗಿರ್ಬೋದು, ಟಿವಿ ಸ್ಟ್ಯಾಂಡ್ ಆಗಿರ್ಬೋದು, ಸೀಲಿಂಗ್ ಫ್ಯಾನ್ ಇದೆಲ್ಲವನ್ನು ಕ್ಲೀನ್ ಮಾಡಬಹುದು. ಕೈಗೆ ಎಟಕಲಿಲ್ಲದ ಜಾಗ ಕೂಡ ಇದನ್ನು ಉಪಯೋಗಿಸಿ ಫಟಾಫಟ್ ಅಂತ ಕ್ಲೀನ್ ಮಾಡಬಹುದು. ನಿಮ್ಮ ಕೆಲಸ ಕೂಡ ಬೇಗನೆ ಆಗುತ್ತೆ. ಹಾಗೆ ನೋಡಿ, ಇದರ ಕೆಲಸ ಮುಗಿದ ನಂತರ ಈ ರೀತಿ ಎಲ್ಲಾದರೂ ನೀವು ನೇತು ಹಾಕಬಹುದು. ಅದಕ್ಕೆ ಹ್ಯಾಂಗರ್ ಬೆಂಡ್ ಆಗಿರೋದು ತುಂಬಾ ಯೂಸ್ ಆಯಿತು. ಇಲ್ಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ. ಹಾಗಿದ್ರೆ ಮರೀದೇ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.